ದೇವರು ಒಳ್ಳೆಯವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ ದೇವರು ಪಶುದ್ಧತೆಯಲ್ಲಿ ನಡೆಯಲಿ ಎಂಬುದಾಗಿ ಹೇಳ್ತಾರೆ ಇಬ್ರಿಯ ಎರಡನೇ ಅಧ್ಯಾಯ ಹದಿನೇಳನ್ನು ನಾವು ಗ್ರಹಿಸುವುದಾದರೆ ಅಲ್ಲಿ ದೇವರು ಹೇಳ್ತಾರೆ ಆದ್ದರಿಂದ ಆತನು ಎಲ್ಲವುಗಳಲ್ಲಿ ತನ್ನ ಸಹೋದರರಿಗೆ ಸಮಾನವಾಗಿ ಮಾಡಲ್ಪಟ್ಟನು ಹೀಗೆ ಆತನು ಜನರ ಪಾಪಗಳಿಗೋಸ್ಕರ ಶಾಂತಿ ಮಾಡುವುದಕ್ಕೆ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯು ಉಳ್ಳ ಮಹಾಯಾಜಕನು ಅಂದರೆ ಎಲ್ಲ ವಿಷಯಗಳಲ್ಲಿ ನೀವು ಸಹೋದರರೇ ಸರಿಸಮಾನವಾಗಿರಿ ಎಲ್ಲ ವಿಷಯಗಳಲ್ಲಿ ನೀವು ಶೋಧನೆಗೆ ಗುರಿಯಾಗದೆ ಪಾಪವನ್ನು ಮಾಡದೆ ನಡೆದುಕೊಳ್ಳಿ ಎಂಬುದು ದೇವರ ಆಜ್ಞೆಯಾಗಿತ್ತು ಈ ದೇವರ ನಿಯಮಗಳು ಭಾರವಾದದ್ದು ಅವುಗಳನ್ನು ಪಾಲಿಸುವುದು ಅಸಾಧ್ಯ ಸೈತಾನ ಯಾವಾಗಲೂ ಮನುಷ್ಯನಿಗೆ ಅದನ್ನು ಹೇಳ್ತಾ ಬರ್ತಾನೆ ಏನು ಹೇಳ್ತಾನೆ ಅಂತಂದರೆ ದೇವರ ನಿಯಮಗಳನ್ನು ನಿಮ್ಮಿಂದ ಪಾಲಿಸುವುದಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ಯಾವುದೇ ಕಾರಣಕ್ಕೂ ದೇವರ ನಿಯಮಗಳನ್ನು ಪಾಲಿಸೋದಕ್ಕೆ ಅಸಾಧ್ಯ ಎಂಬುದಾಗಿ ಹೇಳ್ತಾನೆ ಅಂದರೆ ಯಸು ಮನುಷ್ಯನಾಗಿ ಲೋಕಕ್ಕೆ ಬಂದು ತನ್ನ ಪರಿಪೂರ್ಣ ವಿಧೇಯತೆಯ ಜೀವನದ ಮೂಲಕ ಸೈತಾನನ ಆ ಸುಳ್ಳನ್ನು ಬಹಿರಂಗಪಡಿಸ್ತಾನೆ ಯಸು ಊಟದಲ್ಲಿ ನಮಗೆ ಮುಂದಾಗಿ ಓಡುವಂಥ ದೇವರಾಗಿದ್ದಾರೆ ಇಬ್ರಿಯ ಆರ್ಮಿ ಅಧ್ಯಾಯ ಇಪ್ಪತ್ತನ್ನು ನುಡಿ ಯಸು ಸದಾಕಾಲವು ಮೆಲ್ಕಿ ಜೇದೇಕನ ತರಹದ ಮಹಾಯಾಜಕನಾಗಿ ಮಾಡಲ್ಪಟ್ಟನು ನಮಗೋಸ್ಕರ ಮುಂದಾಗಿ ಅದರೊಳಗೆ ಪ್ರವೇಶಿಸಿದ್ದಾನೆ ಅಂದರೆ ಓಡಬೇಕಾದಂಥ ಓಟ ಏನಿದೆ ಅದನ್ನು ದೇವರು ಓಡಿದರು ನಾವು ಹಿಂಬಾಲಿಸಬೇಕಾದಂಥ ಒಂದು ಮಾರ್ಗವನ್ನು ದೇವರು ಸಜ್ಜು ಮಾಡಿದರು ಆದ್ದರಿಂದ ಅದನ್ನು ನಮಗೆ ದೇವರು ಹೇಳ್ತಾರೆ ನನ್ನನ್ನು ನೀವು ಹಿಂಬಾಲಿಸಿ ನನ್ನನ್ನು ನೀವೇನು ಮಾಡಿ ಹಿಂಬಾಲಿಸಿದರೆ ಸಾಕು ಅದಕ್ಕೆ ನೋಡಿ ಯೋಹಾನ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ ಆರನ್ನು ನಾವು ಗ್ರಹಿಸ್ತೇವೆ ಯಾವನಾದರೂ ನನ್ನನ್ನು ಸೇವಿಸುವುದಾದರೆ ಅವನು ನನ್ನನ್ನು ಹಿಂಬಾಲಿಸಲಿ ನಾನು ಇರುವಲ್ಲಿಯೇ ನನ್ನ ಸೇವಕನ್ನು ಇರುವನು ಯಾವನಾದರೂ ನನ್ನನ್ನು ಸೇವಿಸುವುದಾದರೆ ನನ್ನ ತಂದೆಯು ಅವನನ್ನು ಸನ್ಮಾನಿಸುವನು ಇಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ ನೀವು ನನ್ನನ್ನು ಹಿಂಬಾಲಿಸಿ ನೀವು ನನ್ನ ಹಿಂಬಾಲಿಸಿ ನಾವು ದೇವರನ್ನು ಹಿಂಬಾಲಿಸ್ತಾ ಹೋದಾಗ ನಮ್ಮ ದೃಷ್ಟಿ ಬದಲಾಗ್ತದೆ ನಮ್ಮ ನಡೆಗಳು ಬದಲಾಗ್ತವೆ ನಮ್ಮ ನುಡಿಗಳು ಬದಲಾಗ್ತವೆ ಅದಕ್ಕೆ ಇಬ್ಬರಿ ಹನ್ನೆರಡು ಒಂದು ಒಂದರಿಂದ ನಾಲ್ಕನ್ನು ನೋಡಿ ಆದ ಕಾರಣ ಸಾಕ್ಷಿಯವರ ಇಷ್ಟು ದೊಡ್ಡ ಮೇಘವು ನಮ್ಮ ಸುತ್ತಲೂ ಇರುವುದರಿಂದ ಎಲ್ಲ ಭಾರವನ್ನು ಸುಲಭವಾಗಿ ಮುತ್ತಿಕೊಳ್ಳುವ ಪಾಪವನ್ನು ನಾವು ತೆಗೆದಿಡಬೇಕು ನಾವೇನು ಮಾಡಬೇಕು ಮೊದಲನೇದಾಗಿ ನಮ್ಮ ಪಾಪವನ್ನು ತೆಗೆದಿಡಬೇಕಾಗಿದೆ ಎರಡನೇದೇನಪ್ಪ ಅಂದರೆ ನಾವು ನಮ್ಮ ನಂಬಿಕೆಯನ್ನು ಹುಟ್ಟಿಸುವಂತಹ ಅದನ್ನು ಪೂರೈಸುವಾಗಿರುವ ಆತನು ಯೇಸುವಿನ ಮೇಲೆ ದೃಷ್ಟಿಯನ್ನು ಇಡಬೇಕಾಗಿದೆ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯನ್ನಿಟ್ಟು ನಮ್ಮ ಮುಂದೆ ಇಟ್ಟು ಒಂದು ಓಟ ಏನಿದೆ ಅದನ್ನು ನಾವು ತಾಳ್ಮೆಯಿಂದ ಓಡಬೇಕಾಗಿದೆ ಆತನು ತನ್ನ ಮುಂದೆ ಇಟ್ಟಿರ್ತಕ್ಕಂಥ ಓಟವನ್ನು ಅಂದರೆ ಸಂತೋಷಕರವಾದಂಥ ಶಿಲುಬೆಯನ್ನು ಸಹಿಸಿಕೊಂಡು ಅವಮಾನವನ್ನು ಅಲಕ್ಷ್ಯ ಮಾಡಿ ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನು ತಾನೇ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ಎಂಬುದಾಗಿ ನಾವು ಆಲೋಚಿಸಿಕೊಳ್ಳಬೇಕಾಗಿದೆ ನಾವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಯೇಸು ಕ್ರಿಸ್ತನ ರಕ್ತದ ಮಟ್ಟಿಗೆ ಇನ್ನೂ ಅದನ್ನು ಎದುರಿಸುವುದಕ್ಕೆ ಸಾಧ್ಯ ಇಲ್ಲೆಂಬುದನ್ನು ಗ್ರಹಿಸಬೇಕಾಗಿದೆ ಅಂದರೆ ಸರ್ವ ವಿಷಯಗಳಲ್ಲಿ ನಾವು ದೇವರನ್ನು ಆರಾಧಿಸೋಣ ದೇವರಲ್ಲಿ ಆನಂದಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣವೇ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಕುಚ್ಚಾನು ಕೋಟಿ ಸ್ತೋತ್ರನಪ್ಪ ದೇವಾ ಈ ಮುಂಜಾನೆಯ ಸಮಯದಲ್ಲೂ ಒಪ್ಪಿಸಿಕೊಡ್ತೇನೆ ಸ್ವಾಮಿ ಪಶುದ್ಧಾತ್ಮನೆ ಸಹಾಯ ಮಾಡಪ್ಪ ಆತ್ಮನೆ ಸಹಾಯ ಮಾಡು ಸ್ವಾಮಿ ವಿಶೇಷವಾಗಿ ಸ್ವಾಮಿ ಪಶುದ್ಧಾತ್ಮನೆ ಪ್ರಕೃತಿಯನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ ಅಧಿಕಾರಿಗಳನ್ನು ನಿಮ್ಮ ಕರಗಳ್ಗೊಪ್ಪಿಸಿ ಪ್ರಾರ್ಥಿಸ್ತೇನೆಯ್ಯ ವಿಶೇಷವಾಗಿ ಸ್ವಾಮಿ ಅವ್ರಿಗೊಂದು ವಿಶೇಷವಾದಂಥ ಜ್ಞಾನವನ್ನು ಕೊಡು ಸ್ವಾಮಿ ನೀವು ಹೇಳಿದಿರಲ್ಲಪ್ಪ ಜೆರುಸಲೀಮ್ಗಾಗಿ ಪ್ರಾರ್ಥಿಸಿರಿ ರಾಜ್ಯರಿಗಾಗಿ ಪ್ರಾರ್ಥಿಸಿರಿ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದೀವಿ ಸ್ವಾಮಿ ಮನಮರ್ಗು ಸ್ವಾಮಿ ಈ ಲೋಕವನ್ನು ಕಟ್ಟು ದೇವರ ಎಲ್ಲೆಲ್ಲಿ ಯುದ್ಧ ನಡೀತಾ ಇದ್ದೋ ಆ ಯುದ್ಧವಲ್ಲನ ಯೇಸು ಕ್ರಿಸ್ತನ ನಾಮದಿಂದ ಯುದ್ಧಗಳು ನಿರ್ನಾಮವಾಗಲಿ ಸ್ವಾಮಿ ಪಾ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸ್ವಾಮಿ ವಿಶೇಷವಾಗಿ ದೇವರ ನಿತ್ಯ ಜೀವಕ್ಕೆ ನಡೆಯುವಾಗೆ ನಿನ್ನಲ್ಲಿ ಬಾಧ್ಯಲ್ಪಡುವ ಹಾಗೆ ನೀವು ನಡೆಸ್ತೀರಂತ ನಾನು ಬಲವಾಗಿ ನಂಬ್ತಾ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೀತಿನಿಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ ಅಮೇನ್ ಅಮೇನ್ ಅಲ್ಲೆಲ್ಲುಯ್ಯ